ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾಸ್ ಇನ್ಫೋವಿವ್ ಚಾನೆಲ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾಸ್ ಲಾಜೆಸ್ಟ್ ಆನ್ಲೈನ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಆಗಿರುವಂಥ ಅನ್ನ ಅಕಾಡೆಮಿ ಅವರು ಎಕ್ಸ್ಪರ್ಟ್ಸ್ ಕಡೆಯಿಂದ ಬೆಸ್ಟ್ ಕೋಚಿಂಗ್ನ ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತು ಪ್ರತಿದಿನ ಫ್ರೀ ಕ್ಲಾಸಸ್ ಸಹನೂ ಪ್ರೊವೈಡ್ ಮಾಡ್ತಿದ್ದಾರೆ ಈ ಫ್ರೀ ಕ್ಲಾಸಸ್ನ ಪಡೆಯಲು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅನ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ಈ ಫ್ರೀ ಕ್ಲಾಸಸ್ನ ಅನ್ಲಾಕ್ ಮಾಡಲು ಪಿ ಐ ವಿ ಟೆನ್ ಅನ್ನೋ ಕೋಡ್ನ ಯೂಸ್ ಮಾಡಿ ಸೊ ದಟ್ ನಿಮಗೆ ಫ್ರೀ ಕ್ಲಾಸಸ್ ಅನ್ನೋದು ಸಿಗುತ್ತೆ ಜೊತೆಗೆ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ಹತ್ರ ಬರುತ್ತಿರುವಂಥ ಕಾರಣದಿಂದ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಕ್ ಟೆಸ್ಟ್ನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕು ಕಂಡಕ್ಟ್ ಮಾಡ್ತಿದ್ದಾರೆ ಮತ್ತೆ ಜಾನ್ವರಿ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಮತ್ತೆ ಹದಿನಾರನೇ ತಾರೀಕು ಕಂಡಕ್ಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಮತ್ತು ಪಿ ಎಸ್ ಐ ಪಿ ಸಿ ಎಕ್ಸಾಮ್ಸ್ಗೂ ಸಹ ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ದಾರೆ ಈ ಮಾಕ್ ಟೆಸ್ಟ್ ಬಂದ್ಬಿಟ್ಟು ಜಾನ್ವರಿ ಮೂರನೇ ತಾರೀಕು ಹತ್ತನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಖುವರೆಗೂ ಇರುತ್ತೆ ಸೊ ಪ್ಲೀಸ್ ಅಟೆಂಡ್ ಆಗಿ ಎಕ್ಸಾಮ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಈ ಫ್ರೀ ಕ್ಲಾಸಸ್ ಮತ್ತು ಮಾಕ್ ಟೆಸ್ಟ್ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ಸೈಡ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕರ್ನಾಟಕ ಪಿ ಎಸ್ ಸಿ ಆಪ್ಷನ್ ಇರುತ್ತೆ ಸೊ ಅದ್ರ ಮೇಲೆ ಚೂಸ್ ಮಾಡಿ ನಂತರ ಗೆಟ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮಗೆ ಎಷ್ಟು ತಿಂಗಳು ಕೋಚಿಂಗ್ ಬೇಕೋ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ಏನಾದರೂ ಸಿಕ್ಸ್ ಮಂತ್ಸ್ ಕೋಚಿಂಗ್ ಬೇಕು ಅಂತ ಹೇಳೋರಿಗೆ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ರುಪೀಸ್ ಆಗಿರುತ್ತೆ ದನ್ ನಿಮ್ಗೇನಾದರೂ ಟ್ವೆಲ್ ಮಂತ್ಸ್ ಕೋಚಿಂಗ್ ಬೇಕು ಅಂತ ಹೇಳೋರಿಗೆ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಆಗಿರುತ್ತೆ ನಂತರ ನಿಮ್ಗೆ ಏನಾದರೂ ಟ್ವೆಂಟಿ ಫೋರ್ ಮಂತ್ಸ್ ಕೋಚಿಂಗ್ ಬೇಕು ಅಂತ ಹೇಳೋರಿಗೆ ತರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ ಆಗಿರುತ್ತೆ ದೆನ್ ಅಲ್ಲಿ ರೆಫರಲ್ ಕೋಡ್ ಆಪ್ಷನ್ ಅನ್ನೋದು ಅಲ್ಲಿ ಪಿ ಐ ಟೆನ್ ಅಂತ ಮಾಡಿ ನಂತರ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ ಸೊ ಆಸಕ್ತಿ ಇರೋರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅನ್ ಅಕಾಡೆಮಿ ಲರ್ನಿಂಗ್ ನ ಡೌನ್ಲೋಡ್ ಮಾಡಿಕೊಂಡು ನಾನು ಈಗ ಹೇಳಿರುವಂತಹ ಪ್ರೊಸೀಜರ್ನ ಫಾಲೋ ಆಗಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಸ್ ಟಿ ಎಫ್ ಟಿ ಎ ಮತ್ತು ಪೊಲೀಸ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ತಿರೋ ಫುಲ್ ವಿಡಿಯೋ ನೋಡಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದೆ ಬರುವಂಥ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಲು ಅವ್ರಿಗೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಪ್ಲೀಸ್ ಹೋಗ್ಬಿಟ್ಟು ಜಾಯ್ನ್ ಆಗಿ ಸೊ ದಟ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಸಿಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಲಾಂಗ್ ವಾಕ್ ಟು ಫ್ರೀಡಮ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಎ ಸೋನಿಯಾ ಗಾಂಧಿ ಆಪ್ಷನ್ ಬಿ ಎಲ್ ಕೆ ಅದ್ವಾನಿ ಆಪ್ಷನ್ ಸಿ ನೆಲ್ಸನ್ ಮಂಡೇಲಾ ಆಪ್ಷನ್ ಡಿ ನರೇಂದ್ರ ಮೋದಿ ಸರಿಯಾದ ಉತ್ತರ ಆಪ್ಷನ್ ಸಿ ನೆಲ್ಸನ್ ಮಂಡೇಲಾ ಎರಡನೇ ಪ್ರಶ್ನೆ ರಾಷ್ಟ್ರಗೀತೆಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಬಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಅರಬಿಂದು ಘೋಷ್ ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್ ಮೂರನೇ ಪ್ರಶ್ನೆ ವಿಶ್ವ ಜನಸಂಖ್ಯೆ ದಿನವನ್ನು ಡ್ಯಾಶ್ರಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಜುಲೈ ಹದಿನಾಲ್ಕು ಆಪ್ಷನ್ ಸಿ ಅಕ್ಟೋಬರ್ ಹದಿನೈದು ಆಪ್ಷನ್ ಡಿ ಜುಲೈ ಹನ್ನೊಂದು ಸರಿಯಾದ ಉತ್ತರ ಆಪ್ಷನ್ ಡಿ ಜುಲೈ ಹನ್ನೊಂದು ನಾಲ್ಕನೇ ಪ್ರಶ್ನೆ ಜುಲೈ ಒಂದರನ್ನು ಯಾವ ದಿನವೆಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ರಾಷ್ಟ್ರೀಯ ಕ್ರೀಡಾ ದಿನ ಆಪ್ಷನ್ ಬಿ ಛಾಯಾಗ್ರಹಣ ದಿನ ಆಪ್ಷನ್ ಸಿ ವೈದ್ಯರ ದಿನ ಆಪ್ಷನ್ ಡಿ ಇಂಜಿನಿಯರ್ ದಿನ ಸರಿಯಾದ ಉತ್ತರ ಆಪ್ಷನ್ ಸಿ ವೈದ್ಯರ ದಿನ ಐದನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಚಲನಚಿತ್ರದ ವ್ಯಕ್ತಿ ಯಾರು ಆಪ್ಷನ್ ಎ ದಾದಾ ಸಾಹೇಬ್ ಪಾಲ್ಕೆ ಆಪ್ಷನ್ ಬಿ ಅಶೋಕ್ ಕುಮಾರ್ ಆಪ್ಷನ್ ಸಿ ಸತ್ಯಜಿತ್ ರೇ ಆಪ್ಷನ್ ಡಿ ಪೃಥ್ವಿರಾಜ್ ಕಪೂರ್ ಸರಿಯಾದ ಉತ್ತರ ಆಪ್ಷನ್ ಸಿ ಸತ್ಯಜಿತ್ ರೇ ಆರನೇ ಪ್ರಶ್ನೆ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ನಡೆದಾಗ ರಾಷ್ಟ್ರೀಯ ಆದಾಯದಲ್ಲಿ ತೃತೀಯ ಕ್ಷೇತ್ರದ ಪಾಲು ಏನಾಗಿರುತ್ತದೆ ಆಪ್ಷನ್ ಎ ಮೊದಲು ಬೀಳುತ್ತದೆ ಮತ್ತು ನಂತರ ಏರುತ್ತದೆ ಆಪ್ಷನ್ ಬಿ ಮೊದಲು ಏರುತ್ತದೆ ಮತ್ತು ನಂತರ ಬೀಳುತ್ತದೆ ಆಪ್ಷನ್ ಸಿ ಹೆಚ್ಚುತ್ತಲೇ ಇರುತ್ತದೆ ಆಪ್ಷನ್ ಡಿ ಸ್ಥಿರವಾಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೆಚ್ಚುತ್ತಲೇ ಇರುತ್ತದೆ ಏಳನೇ ಪ್ರಶ್ನೆ ಭಾರತದಲ್ಲಿ ಸುರೇಶ್ ತೆಂಡೂಲ್ಕರ್ ಆಯೋಗದ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಬಡತನವಿದೆ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಒಡಿಶಾ ಸರಿಯಾದ ಉತ್ತರ ಆಪ್ಷನ್ ಡಿ ಒಡಿಶಾ ಎಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸೇವಾ ಕ್ಷೇತ್ರದ ಭಾಗವಲ್ಲ ಆಪ್ಷನ್ ಎ ಸಾರಿಗೆ ಆಪ್ಷನ್ ಬಿ ನಿರ್ಮಾಣ ಆಪ್ಷನ್ ಸಿ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಆಪ್ಷನ್ ಡಿ ವಿಮೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಮಾಣ ಒಂಬತ್ತನೇ ಪ್ರಶ್ನೆ ಸ್ವಾತಂತ್ರ್ಯ ಭಾರತದ ಮೊದಲ ಕೇಂದ್ರ ಅನ್ನು ಯಾರು ಮಂಡಿಸಿದರು ಆಪ್ಷನ್ ಎ ಮೊರಾಜಿ ದೇಸಾಯಿ ಆಪ್ಷನ್ ಬಿ ಜಾನ್ ಮಾತಾಯ್ ಆಪ್ಷನ್ ಸಿ ಪಿ ಕೆ ಷಣ್ಮುಗಂ ಶೆಟ್ಟಿ ಆಪ್ಷನ್ ಡಿ ಎನ್ ಕೆ ಚಂದ ಸರಿಯಾದ ಉತ್ತರ ಆಪ್ಷನ್ ಸಿ ಪಿ ಕೆ ಷಣ್ಮುಗಂ ಶೆಟ್ಟಿ ಹತ್ತನೇ ಪ್ರಶ್ನೆ ಕ್ರೈತಾ ಪೀಕಾಕ್ ಎಂಬ ಪುಸ್ತಕ ಬರೆದವರು ಯಾರು ಆಪ್ಷನ್ ಎ ಕುಶ್ವಂತ್ ಸಿಂಗ್ ಆಪ್ಷನ್ ಬಿ ಮೊರಾರ್ಜಿ ದೇಸಾಯಿ ಆಪ್ಷನ್ ಸಿ ಅನಿತಾ ದೇಸಾಯಿ ಆಪ್ಷನ್ ಡಿ ಅರುಣ್ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಅನಿತಾ ದೇಸಾಯಿ ಹನ್ನೊಂದನೇ ಪ್ರಶ್ನೆ ಭಾರತದ ಆರ್ಥಿಕ ಇತಿಹಾಸ ಎಂಬ ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಡಿ ಆರ್ ಸಿ ದತ್ ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ ಸಿ ದತ್ ಹನ್ನೆರಡನೇ ಪ್ರಶ್ನೆ ಕೃಷಿ ಉತ್ಪಾದನೆಯ ಬೆಳವಣಿಗೆಯ ದರವು ಡ್ಯಾಶ್ ಋಣಾತ್ಮಕವಾಗಿತ್ತು ಆಪ್ಷನ್ ಎ ಮೊದಲನೇ ಯೋಜನೆ ಆಪ್ಷನ್ ಬಿ ಎರಡನೇ ಯೋಜನೆ ಆಪ್ಷನ್ ಸಿ ಮೂರನೇ ಯೋಜನೆ ಆಪ್ಷನ್ ಡಿ ನಾಲ್ಕನೇ ಯೋಜನೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಯೋಜನೆ ಹದಿಮೂರನೇ ಪ್ರಶ್ನೆ ದುರ್ಗಾಪುರ ಬಿಲ್ಲೈ ಮತ್ತು ರೌರು ಕೇಳದಲ್ಲಿ ಉಕ್ಕಿನ ಸ್ಥಾವರಗಳನ್ನು ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಮೊದಲನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಬಿ ಎರಡನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಸಿ ಮೂರನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಡಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆ सरिया ऑप्शन बी एर पंचवार्षिक योजने हदनाक प्रश्ने हन पंचवार्षिक योजन अवधि यु ऑप्शन ए टू टू 2011 ऑप्शन बी टू 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 ऑप्शन सी टू टू 2013 ऑप्शन डी टू 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 सरिया उत्तर आपशनू बी टू टू थौसंडवेलव हद्दन प्रश्ने भारतीय राष्ट्रीय कांग्रेस मोद मुस्लिम ऑप्शन ए अजमल खा ऑप्शन बी एम ए ऑप्शन सी अबुल कलाम आजाद ऑप्शन द्रुद्दीन जी सरिया उत्तर ऑप्शन डी भद्रुद्दीन तयाबी हद् प्रश्नेू ओ आर एम ऑप्शन ए रईट ओरिजिनल रीड मेमोरी ऑप्शन बी वांटेड वंस रीड मेमोरी ऑप्शन सी वांटेड ओरिजिनल रीड मेमोरी ऑप्शन डी रईट वंस रीड मेनी ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಒನ್ಸ್ ರೀಡ್ ಮೆನಿ ಹದಿನೇಳನೇ ಪ್ರಶ್ನೆ ಡ್ಯಾಶ್ ವಿಂಡೋಗಳನ್ನು ಮುಚ್ಚಲು ನಾವು ಬಳಸಬಹುದು ಆಪ್ಷನ್ ಎ ಆಲ್ಟ್ ಪ್ಲಸ್ ಎಫ್ ಒನ್ ಆಪ್ಷನ್ ಬಿ ಆಲ್ಟ್ ಪ್ಲಸ್ ಎಸ್ ಆಪ್ಷನ್ ಸಿ ಆಲ್ಟ್ ಪ್ಲಸ್ ಎಫ್ ಟು ಆಪ್ಷನ್ ಡಿ ಆಲ್ಟ್ ಪ್ಲಸ್ ಎಫ್ ಫೋರ್ सரியಾದ ಉತ್ತರ 옵ഷൻ D Alt + F4 18ನೇ ಪ್ರಶ್ನೆ FTP ಇದರ ವಿಸ್ತೇರ್ಣ ರೂಪ ಏನು 옵ಷನ್ A ಫೈಲ್ ಟ್ರಾನ್ಸ್‌ಲೇಟ್ ಪ್ರೋಟೋಕಾಲ್ 옵ಷನ್ B ಫೈಲ್ ಟ್ರಾನ್ಸಿಟ್ ಪ್ರೋಟೋಕಾಲ್ 옵ಷನ್ C ಫೈಲ್ ಟೈಪಿಂಗ್ ಪ್ರೋಟೋಕಾಲ್ 옵ಷನ್ D ಫೈಲ್ ಟ್ರಾನ್ಸ್‌ಫರ್ ಪ್ರೋಟೋಕಾಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಹತ್ತೊಂಬತ್ತನೇ ಪ್ರಶ್ನೆ ಇಂಟರ್ನೆಟ್ನ ಸರ್ವರನ್ನು ಡ್ಯಾಷ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ರಿಪೀಟರ್ ಆಪ್ಷನ್ ಬಿ ಹೋಸ್ಟ್ ಆಪ್ಷನ್ ಸಿ ಗೇಟ್ ವೇ ಆಪ್ಷನ್ ಡಿ ಗೇಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಹೋಸ್ಟ್ ಇಪ್ಪತ್ತನೇ ಪ್ರಶ್ನೆ ಎಂ ಎಸ್ ಆಫೀಸ್ನಲ್ಲಿ ಕೆಲಸ ಮಾಡಲು ಯಾವ ಇನ್ಪುಟ್ ಸಾಧನವನ್ನು ಬಳಸಲಾಗುವುದಿಲ್ಲ ಆಪ್ಷನ್ ಎ ಸ್ಕ್ಯಾನರ್ ಆಪ್ಷನ್ ಬಿ ಮೌಸ್ ಆಪ್ಷನ್ ಸಿ ಕೀಬೋರ್ಡ್ ಆಪ್ಷನ್ ಡಿ ಜಾಯ್ಸ್ಟಿಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಜಾಯ್ ಸ್ಟೀಕ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗಿರುತ್ತೆ ಅಂತ ತಿಳ್ಕೊತೀನಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್